ನಮಸ್ಕಾರ ಸ್ನೇಹಿತರೆ ನಾನು ಸತೀಶ್ ಸೊ ನಮ್ಮ ಇವತ್ತಿನ ಒಂದು ಪ್ರಾಫಿಟ್ ನೋಡ್ಬೋದು ಸೂಪರ್ ಡೂಪರ್ ಪ್ರಾಫಿಟ್ ಅಂತಲೇ ಹೇಳ್ಬೋದು ಸೊ ನಮ್ಮ ಆಲ್ಗೋ ಟ್ರೇಡಿಂಗಲ್ಲಿ ಇವತ್ತು ಸೂಪರಾಗಿ ಒಂದು ಪ್ರಾಫಿಟ್ ಕ್ಯಾಪ್ಚರ್ ಆಗಿದೆ ಸೊ ಇವತ್ತು ನಾನು ಎಕ್ಸ್ಪೆಕ್ಟೇಷನ್ ಮಾಡಿದ್ದೆ ಮೋಸ್ಟ್ಲಿ ಮಾರ್ಕೆಟ್ ಏನಾದರೂ ಫ್ಲ್ಯಾಟ್ ಓಪನ್ ಆಯಿತು ಅಂತ ಹೇಳಿದ್ರೆ ಆ ಟ್ರೆಂಡು ಒಂದು ಟ್ರೆಂಡಿಂಗ್ ಕೊಡುವಂಥ ಚಾನ್ಸಸ್ ಇರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡಿದೆ ಬಟ್ ಮಾರ್ಕೆಟ್ ಸ್ವಲ್ಪ ಗ್ಯಾಪ್ ಅಪ್ ಓಪನ್ ಆಗಿ ಕೇಡ ಬೀಳುವಂಥ ಸಿಚುವೇಷನ್ ಎಲ್ಲರಿಗೂ ತೋರಿಸಿ ಸ್ವಲ್ಪ ಎಲ್ಲದಕ್ಕೂ ಟ್ರ್ಯಾಪ್ ಮಾಡಿ ನಂತರ ಸೂಪರ್ ಡೂಪರ್ ಅಪ್ ಟ್ರೆಂಡ್ ಹೋಯ್ತವ್ರ ಜೊತೆಗೆ ಸೂಪರ ಒಂದು ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಶಾರ್ಟ್ ಕವರಿಂಗ್ ಬಂತು ಅಂತಲೇ ಹೇಳ್ಬೋದು ಜೊತೆಗೆ ಸುಮಾರು ಬ್ಯಾಂಕಿಂಗ್ ಸೆಕ್ಟರ್ಗಳು ಪಾಸಿಟಿವ್ ಇದ್ದು ಬಟ್ ಐ ಟಿ ಸೆಕ್ಟರ್ ಸ್ವಲ್ಪ ನೆಗೆಟಿವ್ ಇದ್ದಿದ್ದರಿಂದ ನಿಫ್ಟಿ ಒಂದು ಆಲ್ ಟೈಮ್ ಹೈ ಲೆವೆಲ್ಗೆ ಹೋಗಿಲ್ಲ ಅಂತ ಅಂದ್ಕೊಳ್ತೀನಿ ಸೊ ನೋಡ್ಬೋದು ಇದು ಇವತ್ತಿನ ಒಂದು ಪ್ರಾಫಿಟ್ಟು ಸೊ ಇದೇ ಒಂದು ಪ್ರಾಫಿಟ್ನ ನೋಡ್ಬೋದು ಇನ್ನೂ ಟೈಮಿಂಗ್ ಮಾರ್ಕೆಟ್ ರನ್ ಆಗ್ತಿದೆ ಪ್ರೈಸಸ್ ಸಹ ನೋಡ್ಕೊಂಬೋದು ಆಲ್ಮೋಸ್ಟ್ ಎಲ್ಲ ನೋಡಿ ಪ್ರೈಸಸ್ಗಳು ರನ್ ಆಗ್ತಿದೆ ಸೊ ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಸ್ನೇಹಿತರೆ ಇವತ್ತು ನಾವು ಆಲ್ಮೋಸ್ಟ್ ಒನ್ ಫಾರ್ಟಿ ಫೈವ್ಗೆ ನಮ್ಮ ಒಂದು ಆಲ್ಗಡೆ ಟ್ರೇಡಿಂಗ್ನ ಎಕ್ಸಿಟ್ ಮಾಡಿದರೆ ಸಿಂಪಲ್ ಡಿಸೈನ್ ಏನಂತ ಹೇಳಿದರೆ ನಿಫ್ಟಿಯಲ್ಲಿ ಬಂದು ಓಕೆ ಅದು ಹನ್ನೊಂದು ನಂಬರು ಓಕೆ ಸೊ ನಿಫ್ಟಿಯಲ್ಲಿ ಬಂದು ಆಲ್ಮೋಸ್ಟು ಆ ಟ್ವೆಂಟಿ ಟು ತೌಸಂಡ್ ಸಿಕ್ಸ್ ಟ್ವೆಂಟಿ ಟು ಅಲ್ಲಿ ರೆಸಿಸ್ಟೆನ್ಸ್ ಇದ್ದಾರೆ ಜೊತೆಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಫಾರ್ಟಿ ನೈನ್ ತೌಸಂಡ್ ಫೋರ್ ಹಂಡ್ರೆಡರ್ ರೆಸಿಸ್ಟೆನ್ಸ್ ಇದ್ದರಿಂದ ನಾನು ಎಕ್ಸ್ಪೆಕ್ಟೇಷನ್ ಮಾಡಿದೆ ಅಲ್ಲಿಂದ ಬೀಳುವಂಥ ಚಾನ್ಸಸ್ ಹೆಚ್ಚಿಗೆ ಇರೋದರಿಂದ ಸೊ ಇಟ್ಕೊಂಡು ಸುಮ್ಮಿಗೆ ಲಾಸ್ ಮಾಡ್ಕೊಳೋಕ್ಕಿಂತ ಅಟ್ಲೀಸ್ಟ್ ಬಂದಿರೋ ಪ್ರಾಫಿಟ್ನ ಕ್ಯಾಪ್ಚರ್ ಮಾಡಬೇಕಂತ ನಾವು ಒಂದು ಏನಂತರ ಒಂದು ಸ್ವಲ್ಪ ಟೆಕ್ನಿಕಲ್ ಅನಾಲಿಸ್ ಸ್ವಲ್ಪ ಯೂಸ್ ಮಾಡ್ಕೊಂಡು ಡಿಸಿಷನ್ ತೊಗೊಂಡ್ರೆ ಜೊತೆಗೆ ಇದೇ ಪ್ರಾಫಿಟ್ನ ನಮ್ಮ ಒಂದು ಟ್ರ್ಯಾಕರಲ್ಲಿ ಅಪ್ಡೇಟ್ ಮಾಡಿ ನೋಡೋದು ಫೋರ್ ತೌಸಂಡ್ ತ್ರೀ ನೈಂಟಿ ಫೋರು ಸೊ ನಮ್ಮ ಪ್ರಾಫಿಟ್ ಬಂದು ಬ್ಯಾಕ್ ಟು ಟ್ವೆಂಟಿ ಫೋರ್ ಪರ್ಸೆಂಟ್ ಆಗಿದೆ ಸೊ ಈ ಒಂದು ಪ್ರಾಫಿಟ್ನ ಅಪ್ಡೇಟ್ ಮಾಡಿದ್ರೆ ನಮ್ಮ ಸಬ್ಸ್ಕ್ರೈಬರ್ ಅದರ ಜೊತೆಗೆ ಆಲ್ವೋ ಟ್ರೇಡಿಂಗ್ ಯಾರು ಯೂಸ್ ಮಾಡ್ತಾರೆ ಅವರು ಸ್ಕ್ರೀನ್ಶಾಟ್ ಕಳಿಸಿದ್ರೆ ಅವರು ಆಕ್ಚುಲಿ ಹೇಳಬೇಕಂದ್ರೆ ನಾನು ಯೋಚನೆ ಮಾಡೋ ಟೈಮಲ್ಲಿ ಅವರು ಅದಾದ್ರೂ ಒನ್ ತರ್ಟಿಗೆ ನನಗೆ ಸ್ಕ್ರೀನ್ಶಾಟ್ಸ್ ಕಳಿಸಿ ಸರ್ ಪ್ರಾಫಿಟ್ ಸೂಪರಾಗಾಗಿದೆ ಏನು ಮಾಡೋದು ಅಂತ ಒಂದು ಕೇಳಿದ್ರು ನಾನು ಅದೇ ಟೈಮ್ಗೆ ಮಾರ್ಕೆಟ್ ಅಬ್ಸರ್ವ್ ಮಾಡ್ತಿರೋದ್ರಿಂದ ಹೇಳಿದೆ ಸೊ ರೆಸಿಸ್ಟೆನ್ಸ್ ಲೆವೆಲ್ ಇರೋದ್ರಿಂದ ಪ್ರಾಬಬಿಲಿಟಿ ಬ್ಯಾಂಕ್ ನಿಫ್ಟಿಯಲ್ಲಿ ನಾನು ಒಂದು ದೊಡ್ಡ ಫಾಲ್ ಆಗುವಂಥ ಚಾನ್ಸಸ್ ಇದೆ ಕ್ಲೋಸಿಂಗ್ ಟೈಮಲ್ಲಿ ಅಂತ ಎಕ್ಸ್ಪೆಕ್ಟೇಷನ್ ಮಾಡಿದೆ ಸೊ ಇನ್ ಕೇಸ್ ನಾನು ನಾವು ಮಾರ್ಕೆಟ್ ಕ್ಲೋಸಿಂಗ್ ಆರು ಸಾಲ ಇದ್ದಿದ್ದು ಇಟ್ಟಿದ್ದರೆ ಸ್ನೇಹಿತರೆ ಸೊ ಮೋರ್ ಅಲರ್ಸ್ ನಮಗೆ ಸೇಮ್ ಪ್ರಾಫಿಟು ಬರ್ತಿರೋದು ಸೊ ಆ ರಿಸ್ಕ್ ತೊಗೊಂಡು ಯಾಕೆ ಅಂತ ಅಂದ್ಕೊಂಡು ಇವ್ರಿಗೂ ಸಹ ನಾನು ನನ್ನ ಒಂದು ಥಾಟ್ ಹೇಳಿದ ಹೇಳಿದ್ರು ಇವರು ಸಹ ಕ್ಲೋಸ್ ಮಾಡಿದ್ರು ನೋಡ್ಬೋದು ಟೈಮಿಂಗ್ ಸಹ ನೋಡ್ಬೋದು ಇದು ನಾವು ಒನ್ ಫಾರ್ಟಿ ಸೆವೆನ್ಗೆ ಸ್ಕ್ರೀನ್ ಕಳಿಸಿದ್ರೆ ಅವರು ಕ್ಲೋಸ್ ಮಾಡಿತ್ತು ಅದರ ಒನ್ ಫಾರ್ಟಿ ಫೈವಿಗೆ ಸೊ ಅದರ ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರೂಪಿಸನ್ನ ಪ್ರಾಫಿಟ್ ಸಹ ಮಾಡಿದ್ದು ಸೂಪರ್ ನೋಡಿ ನೋಡಿ ಈ ರೀತಿ ಸುಮಾರು ಜನ ನಮ್ಮ ಒಂದು ಎಂತಂದು ಫಾಲೋವರ್ಸ್ ಎಲ್ಲ ಫಾ ಈ ರೀತಿ ಒಂದು ಪ್ರಾಫಿಟ್ ಕಡಿಮೆ ನನಗಿಂದ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಸೊ ಅವರ ಖುಷಿಯಲ್ಲೂ ನಮ್ಮ ಒಂದು ಸ್ವಲ್ಪ ಒಂದು ಪಾಲಿದೆ ಅನ್ನೋ ಒಂದು ಖುಷಿ ನನಗೂ ಸಹ ಆಗುತ್ತೆ ಅದಕ್ಕೋಸ್ಕರ ಇದನ್ನು ನಿಮ್ಮದು ಶೇರ್ ಮಾಡ್ತೀನಿ ಜಸ್ಟ್ ಮೋಟಿವೇಶನ್ ಪರ್ಪಸ್ಗೋಸ್ಕರ ಸೊ ಇನ್ ಕೇಸ್ ಏನಾದ್ರು ನೀವು ಇದೇ ರೀತಿ ಆಲ್ಗೋ ಟ್ರೇಡಿಂಗಲ್ಲಿ ಮಾಡಿ ಟೆನ್ಷನ್ ಇರೋ ಪ್ರಾಫಿಟ್ ಮಾಡ್ಕೊಂಡು ಆರಾಮಾಗಿರಬೇಕು ನಿಮ್ಮ ಒಂದು ರೆಗ್ಯುಲರ್ ಜಾಬ್ ಜಾಬ್ನ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿದ್ರೆ ನೈನ್ ಸಿಕ್ಸ್ ಟೂ ಜೀರೋ ಟೂ ಸೆವೆನ್ ಫೈವ್ ಟೂ ಸೆವೆನ್ ಫೈಗೆ ವಾಟ್ಸಪ್ ಮಾಡಿ ಮತ್ತೊಂದು ಸಲ ರಿಪೀಟ್ ಮಾಡ್ತೀನಿ ನೈನ್ ಸಿಕ್ಸ್ ಟು ಜೀರೋ ಟು ಸೆವೆನ್ ಫೈವ್ ಟು ಸೆವೆನ್ ಫೈಗೆ ವಾಟ್ಸಪ್ ಮಾತ್ರ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ ಸೊ ಆಲ್ರೂ ಟ್ರೇಡಿಂಗ್ ವಿಥಿನ್ ನಿಮಗೆ ಟ್ವೆಂಟಿ ಫೋರ್ ಅವರ್ಸಲ್ಲಿ ಆಕ್ಟಿವಿಷನ್ ಆಗುತ್ತೆ ವೀಕ್ ಡೇಸ್ ಆಗಿದೆ ಸೊ ಆಗಿದ್ರೆ ಒಂದು ದಿವಸ ಎರಡು ದಿವಸ ಹೆಚ್ಚು ಕಡಿಮೆ ಆಗೋದು ಬಟ್ ಮೋರೈಸ್ ನೀವು ಶುರು ಮಾಡಿ ಅನ್ನೋದೇ ನಾನು ಒಂದು ರಿಕ್ವೆಸ್ಟ್ ಸ್ನೇಹಿತರೆ ಬಿಕಾಸ್ ಈಗ ಒಂದು ಸಣ್ಣ ಸಣ್ಣ ಒಂದು ಸ್ಟೆಪ್ಸ್ ನಾಡ್ಕೊಂಡು ನಾನು ನಿಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದರೆ ನೆಕ್ಸ್ಟ್ ಇದೇ ರೀತಿ ಲಾರ್ಡ್ ಸೈಜ್ಗಳನ್ನ ಇನ್ಕ್ರೀಸ್ ಸಹ ಮಾಡ್ಕೊಂಡು ನೀವು ಪ್ರಾಫಿಟ್ನ ಮಾಡ್ಬೋದು ಅಂತ ಹೇಳ್ತಾ ಮತ್ತೊಂದು ವೀಡಿಯೋದ ನಿಮಿಟ್ ಮಾಡ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಾನು ಸತೀಶ್ ನಮಸ್ಕಾರ